ಹಾಂ ಇಲ್ಲಿದೆ ಇಲ್ಲಿದೆ ಆಯ್ತು ಆಯ್ತು ಅಲ್ಲ ಸೊ ಹಾಂ ಹಾಂ ಸರ್ ಒಂದು ಕೆಲಸ ಮಾಡಿ, ನನ್ನ ಬ್ಯಾಗ್ ಎತ್ಕೊಂಡು ಬನ್ನಿ ಗಾಡಿಯಿಂದ. ಡಬ್ಬ ತಗೊಳ್ಳಿ. Hey guys, welcome to Manada Vlog. I have been called in for a rescue from Vijayanagar 4th stage. The caller stated that they have spotted a Russell's viper and it is huge in length, they said. So that particular snake was first spotted inside their house. From there it slithered down to the drainage line. So they are keeping an eye on the snake. The snake is in the drainage line and they want that particular Russell's viper to be rescued. So heading towards that particular location. Once reaching there, I'll continue the video. ಹೌದ ಒಪ್ಪದೆ ಅದು ಆ ಸೈಜ್ ಹೆಂಗ್ ಬರೋದು ಸರ್? ಭಾಳ ಸ್ಲೋ, ಆದ್ರೆ ಸ್ಟ್ರೈಕಿಂಗ್ ರೇಟ್ ಹಂಗೆ ಸ್ಪೀಡ್ ಇರುತ್ತೆ ವೈಪರ್ದು. ಹಿಂಗ್ ಯಾವ ತರ ಹಿಡಿಯುದು ಅಂತ ಗೊತ್ತಾಗ್ತಿಲ್ಲ ಈಗ. ಇದ್ದಿದ್ಯಾ ಈ ಹುಲ್ ಕಟ್ ಮಾಡೋದು ಕತ್ತಿ? ಕತ್ತಿ ಅಲ್ಲ. ಹಾ ಕತ್ತಿ, ಉದ್ದ ಕತ್ತಿ. ಹಂಗ ಸೊ ದೇ ಹ್ಯಾವ್ ಸ್ಪಾಟೆಡ್ ಅ ಸ್ನೇಕ್ ಹಿಯರ್. ದೇ ಸ್ಟೇಟ್ ದಟ್ ಇಟ್ ಈಸ್ ಅ ವೈಪರ್. ಸರ್ ಅಲ್ಲಿ ಕಣ್ಣಿಟ್ಟಿರಿ, ಆ ಕಡೆ ಮುಂದೆ ನೋಡ್ಕೊಳ್ಳಿ ಒಬ್ರು. ಇಲ್ಲಿ ಬಿಲ್ಲ ಇಲ್ಲ ಅಂದರೆ ಆರಾಮಾಗಿ ಸಿಗತ್ತೆ, ಬಿಲ್ಲ ಇನ್ ಕೇಸ್ ಏನಾದ್ರು ಇದ್ರೆ ಅಂದರೆ ಆಗಲ್ಲ. ಅದು ಇಲ್ಲ ಅದು ಎಲ್ಲಿಂದ ಬಂದಿದ್ದು ಫಸ್ಟ್? ಹಾಂ ಹಾಂ, ಅಲ್ಲಿಂದ ಕೆಳಗಡೆ ಬಂತ ಅದು. ಹಾಂ ಇಲ್ಲಿದೆ ಇಲ್ಲಿದೆ ಆಯ್ತು ಆಯ್ತು ಅಲ್ಲ ಸೊ ಹಾಂ ಹಾಂ ಸರ್ ಒಂದು ಕೆಲಸ ಮಾಡಿ, ನನ್ನ ಬ್ಯಾಗ್ ಎತ್ಕೊಂಡು ಬನ್ನಿ ಗಾಡಿಯಿಂದ. ಸೊ ಇಟ್ ಈಸ್ ಹಿಯರ್ ನೌ. ಆ ಬ್ಯಾಗಲ್ಲಿ ಹಿಂದೆ ಬ್ಯಾಗ್ ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆ ನೋಡಿ. ಹಾಂ
ಅದು ಪೈಪ್ ಇದೆ ನೋಡಿ ಮುಂದೆ ಇನ್ನೊಂದು ಜಿಬ್ಬಲ್ಲಿ. ಸರ್ ಒಬ್ರು ಮುಂದೆ ಬರ್ತೀರಾ ಕ್ಯಾಮ್ರಾ ಇಟ್ಕೊಳಕ್ಕೆ? ಹಾ ಅದೇ ಪೈಪ್ ಪೈಪ್ ಪೈಪ್. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಹಾ ಆ ಪೈಪು ಆ ಬ್ಯಾಗ್ ಒಳಗಡೆ ಹಾಕಿ, ಒಂಥರ ಬಿಲ್ಲ ಥರ ಮಾಡಿ. ಹಿಂದೆ ಹಿಂದೆ ಹೋಗಿ, ಹಿಂದೆ ಹೋಗಿ. ಹಾಂ ಸೈಡಿಗೆ ಇಟ್ಬಿಡಿ ಸರ್, ಆ ಕಡೆ ಈ ಕಡೆ ಸೈಡ್ ಸೈಡಿಗೆ ಆಗಿ ಇಟ್ಬಿಡಿ. ಹಾಂ ನೋಡಿ ಎಲ್ಲಿಂದ ತನಕ ಬರುತ್ತೆ ಅದು. ಸರ್ ಇದು ಬನ್ನಿ, ಇದು ತಗೊಳ್ಳಿ ಮುಂದೆ. ಸರ್ ಅದು ಹುಕ್ ಎತ್ಕೊಳ್ಳಿ, ಅದು ಹಿಂದೆ ಹುಕ್ಕಿದೆ ನೋಡಿ ಅಲ್ಲಿ. ಮಂಡ್ಲ ಮಂಡ್ಲ ರೆಕಾರ್ಡಿಂಗ್ ಆಗ್ತಿದ್ಯಲ್ವಾ? ಹಾ ಆಗ್ತಿದೆ ಆಗ್ತಿದೆ. ಸಕ್ಕ ಸೈಜ್ ಇದೆಯಲ್ಲ ಅಣ್ಣ, ಒಂದು ಎರಡು ಇಟ್ಕೆ ಎತ್ಕೊಂಬನ್ನಿ ಅಣ್ಣ. ಎರಡು ಎರಡು ಇಟ್ಕೆ ಕೊಡಿ ಇಟ್ಟಿಗೆ. ಹ್ಞೂ ಏ ಇಲ್ಲಿ ಇದೇ ಇದೇ ಜಾಸ್ತಿ ಯಾವ ಜಾಸ್ತಿ ಈಗ ಇನ್ನೂ ನೆಕ್ಸ್ಟ್ ಬರೋ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗತ್ತೆ ಇವಾಗ ಇದಲ್ಲ. ಬಿಡಿ ಬಿಡಿ ಬಿಡಿ. ಹೋಯ್ತು ಹೋಯ್ತು ಹೋಯ್ತು. ಅಲ್ಲ ಈಗ ಎಕ್ಸಾಂಪಲ್ ಈಗ ನೀವು ಅದ್ರದ್ದು ಅಸು ಮಾಡ್ತಲ್ಲ ಅದರ ಸಲೈವ ಎಲ್ಲ ಆಗ್ತದ ಬಿದ್ರೆ ಏನಾದ್ರು ಮೆಟ್ಟಿದ್ರೆ ಉಸಿರು ನಮ್ಗೆ ಬಾಡಿ ಟಚ್ ಆದ್ರೂ ಏನೂ ಆಗಲ್ಲ ಏನಾಗಲ್ಲ. ಆದ್ರೆ ಅದ್ರದ್ದು ಇಂಜಿನ್ ಅಂತೂ ಬರೋದೇ ಇಲ್ಲ. ಇನ್ ಕೇಸ್ ವೆನಮ್ ರೋಡ್ ಮೇಲೆ ಬಿತ್ತು ಅದನ್ನ ನಾನು ಟಚ್ ಮಾಡಿದೆ ಅದು ಏನೂ ಆಗಲ್ಲ. ಇನ್ ಕೇಸ್ ನನಗೆ ಏನಾರು ಇಲ್ಲಿ ವೂಂಡ್ ಆಗಿದ್ರೆ ಗಾಯ ಆಗಿದ್ರೆ ಅದು ಬ್ಲಡ್ ಜೊತೆ ರಿಯಾಕ್ಟ್ ಆದ್ರೆ ಮಾತ್ರ ನನಗೆ ವಿಷಾಸ ಇರುತ್ತೆ ಬಾಡಿಗೆ. ಅದಕ್ಕೆ ಟಚ್ ಮಾಡಿದ್ರು ಏನು ಆಗಲ್ಲ, ಬಾಡಿ ಮೇಲೆ ಎಲ್ಲೂ ಇರಲ್ಲ, ಅದ್ರದ್ದು ಬ್ರೆತ್ತಲ್ಲೂ ನಮಗೆ ಏನು ಎಫೆಕ್ಟ್ ಆಗಲ್ಲ. ಓನ್ಲಿ ಇನ್ ಕೇಸ್ ಆ ಬೈಟ್ ಆಗಿ ನಮಗೆ ವೆನಮ್ಮು ನಮ್ಮ ಬಾಡಿಗೆ ಹೋಯ್ತು ಅಂದರೆ ಆವಾಗ ಎಫೆಕ್ಟ್ ಆಗತ್ತೆ. ಸೊ ಈಗ ಬರೋ ತಿಂಗಳು ಏನಕ್ಕೆ ಜಾಸ್ತಿ ಆಗತ್ತೆ ಅಂತ ಹೇಳಿದಂದ್ರೆ ಈಗ ಡಿಸೆಂಬರಲ್ಲಿ ವಿಂಟರ್ ಸೀಸನಲ್ಲಿ ಇವ್ರದ್ದು ಮೇಟಿಂಗ್ ಟೈಮ್ ಶುರು ಆಗುತ್ತೆ. ಅದಕ್ಕೋಸ್ಕರ ಆವಾಗ ಇಂಥ ಹೆವಿ ಸೈಜ್ ವೈಪರ್ಸ್ಗಳು ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಅದಾಗಿ ನಂತರ ಒಂದು 60 ಡೇಸ್ ಆದಮೇಲೆ ಮರಿಗಳು ಸಿಗುತ್ತೆ. ಸೊ ಇದು ಇರೋದ್ರಿಂದ ಏನಾಗುತ್ತೆ, ಇಲಿಗಳ ಕಾಟ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ. ಹಾಂ ಇದು ಇದು ಮೋಸ್ಟ್ಲಿ ಫೀಡ್ ಮಾಡೋದೇ ಮೇನ್ಲಿ ರೋಡೆಂಟ್ಸ್ ಮೇಲೆನೇ, ರೋಡೆಂಟ್ಸ್ನ ತಿನ್ನತ್ತೆ. ಮತ್ತು ರಾತ್ರಿ ಸಂಚಾರಿ ಜಾಸ್ತಿ, ನೈಟ್ ಮೂಮೆಂಟ್ ಜಾಸ್ತಿ ಇದ್ರದ್ದು ಈ ಒಂದು ಹೌದು ನೋಡಿದ್ರೆ ಸೇಮ್ ಹೆಬ್ಬಾವು ಥರ ಹೆಬ್ಬಾವು ಥರ. ಮತ್ತು ಜನ ಏನು ಅನ್ಕೋತಾರೆ ಅಂದರೆ ಇದು ತಿಂದಿದೆ ಅದಕ್ಕೆ ಇದು ದಪ್ಪ ಕಾಣಿಸಿದೆ ಅಂತ ತಿಳ್ಕೊಂಡೆ. ಅದನ್ನ ಇದು ಸೈಜ್ ಬರೋದೇ ಹಂಗೆ. ಆದರೆ ಇದ್ರದ್ದು ಸ್ಪೀಡು ಒಂದು ಸ್ವಲ್ಪ ಕಡಿಮೆನೆ, ಲೈಕ್ ಕಂಪೇರ್ ಟು ಅದರ್ ಸ್ನೇಕ್ಸ್ ಇದ್ರದ್ದು ಸ್ಪೀಡ್ ಒಂದು ಸ್ವಲ್ಪ ಸ್ಲೋನೇ. ಆದರೆ ಸ್ಟ್ರೈಕಿಂಗ್ ರೇಟ್ ಇರುತ್ತೆ ನೋಡಿ, ಈಗಲೇ ನೋಡಿದ್ರಲ್ಲ ಹೆಂಗೆ ಬಂತು ಕೈ ಕೈಗೆ ಬಂತಿತ್ತು ಅದು. ನಾನು ಇನ್ನೂ ಒಂದು ಸ್ವಲ್ಪ ಹತ್ರ ಸೇಫರ್ ಡಿಸ್ಟೆನ್ಸಲ್ಲಿ ಇರ್ತಿರ್ಲಿಲ್ಲ ಅಂದರೆ ನನಗೆ ಕಾಲ್ಗೆ ಇಲ್ಲಾಂದರೆ ಕೈಗೆ ಟಚ್ ಹೊಡೆಯೋದದು. ಅನ್ಪ್ರಿಡಿಕ್ಟೇಬಲ್ ಇದ್ರದ್ದು ಬೈಟು ಹೆಂಗೆ ಬರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಎಲ್ಲಿ ಕಣ್ಣು ಇಟ್ಟಿರುತ್ತೆ, ಎಲ್ಲಿ ಸ್ಟ್ರೈಕಿಗೆ ಬರುತ್ತೆ ಅದು ಗುರುತು ಹಿಡಿಯೋಕ್ಕೆ ಆಗಲ್ಲ. ಅದಕ್ಕೆ ಕಣ್ಣು ನೋಡ್ತಾ ಇರಬೇಕು, ತಲೆ ಕಣ್ಣು ಎಲ್ಲ ನೋಡ್ತಾ ಇರಬೇಕು ಎಲ್ಲಿ ನೆಕ್ಸ್ಟು ಟಾರ್ಗೆಟ್ ಆಗುತ್ತೆ ಅಂತ. Hey guys, I have got another call from same Vijayanagar fourth stage. The caller stated that they have spotted a snake inside the pet shop. So heading towards that particular location, it is hardly like 1 kilometer away from the present rescue location. Now here in that particular lane, I rescued Russell's Viper heading towards another rescue.
ಇನ್ ದ ಸೇಮ್ ಲೊಕೇಶನ್ ಜಸ್ಟ್ 1 kilometer ಅವೇ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ದೇ ಆಲ್ಸೋ ಸ್ಟೇಟೆಡ್ ದಟ್ ದ ಸ್ನೇಕ್ ಫೆಲ್ ಫ್ರಮ್ ದಿ ರೂಫ್ ಆ್ಯಂಡ್ ಇಟ್ ಈಸ್ ಇನ್ಸೈಡ್ ದಿ ಕಾಟನ್ ಬಾಕ್ಸ್. ಸೊ ಸಿನ್ಸ್ ಇಟ್ ಈಸ್ ಅ ಪೆಟ್ ಶಾಪ್ ದೇ ಕುಡ್ ಬಿ ಮೋರ್ ಆಫ್ ರೋಡೆಂಟ್ಸ್ ಮೂವ್ಮೆಂಟ್ ಟು ಫೀಡ್ ಆನ್ ದಿ ದ ಫುಡ್ ವಾಟ್ ಯೂಶಲಿ ವಿ ಟೇಕ್ ಫಾರ್ ದಿ ಪೆಟ್ಸ್. ಸೊ ಲೆಟ್ಸ್ ಹೆಡ್ ಟುವರ್ಡ್ಸ್ ದ ಪ್ಲೇಸ್ ಆ್ಯಂಡ್ ಸಿ ವಾಟ್ ಸ್ನೇಕ್ ವಿ ಹ್ಯಾವ್ ದೇರ್. ಸಿ ಬಂದೆ ಬಂದೆ ನಿಮ್ಮ ಅಂಗಡಿ ಮುಂದೆನೇ ಇರಿ. ಎಲ್ಲಿದೆ? ಇಲ್ಲ ವಾಟರ್ ಇದೆ ಗೊತ್ತಾ, ಇಲ್ಲ ತಗೊಂಬಿಡಿ. ದೊಡ್ಡದಿದ್ಯಾ ಇದ್ರಲ್ಲೇನಾ? ಕಾಣಿಸ್ತಿಲ್ವಲ್ಲ ಇಲ್ಲಂತೂ ಕಾಣಿಸ್ತಿಲ್ಲ. ಮೊದ್ಲೊಂದ್ ಹಿಡ್ದಿದ್ರು ಇದೇ ತರದ ಮೊದ್ಲು ಹತ್ತಡಿತು ಒಟ್ ಕಚ್ಚುತ್ತ ಅದು. ಅದಕ್ಕೆ ಕೋಪ ಬಂದ್ರೆ ಕಚ್ಚುತ್ತ ಅದು. ಇದು ಚಳಿಯ ಕಚ್ಚುತ್ತ ಅಂತ
ಇಲ್ಲ ಇದೆ ಹತ್ರ ಬಂದ್ಬಿಟ್ಟು ಈ ಇಲಿ ಇಲ್ಲಾಂದ್ರೆ ಮೇಲ್ಗಡೆ ಸ್ಕ್ವಿರಲ್ಸ್ ಇರಬೇಕು ಅಲ್ಲಿ ಇಲಿ ಇದೆ ಇಲ್ಲಾಂದ್ರೆ ಸ್ಕ್ವಿರಲ್ಸ್ ಇಲ್ಲ ಪಕ್ಕ ಏನು ಇರ್ಬೋದು ಮೋಸ್ಟ್ಲಿ ಈ ಗ್ರೂವ್ಸ್ ಇದೆಲ್ಲ ಈ ಸಪೋರ್ಟಿಂದ ಮೋಸ್ಟ್ಲಿ ಹತ್ತಿ ಹೋಗಿರೋದು ಮೇಲ್ಗಡೆ ಸೊ ಗೈಸ್ ಐವ್ ಕಮ್ ಹಿಯರ್ ಟು ರಿಲೀಸ್ ಬೋತ್ ಹರಜಲ್ ಸ್ವೈಪರ್ ಆ್ಯಂಡ್ ದಿ ರಾಟ್ ಸ್ನೇಕ್ ಬ್ಯಾಕ್ ಇನ್ ದಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ ದಿಸ್ ಪರ್ಟಿಕ್ಯುಲರ್ ವೈಪರ್ ವಾಸ್ ವೆರಿ ಮಚ್ ಡಿಫೆನ್ಸಿವ್ ಆ್ಯಂಡ್ ದ ರಾಟ್ ಸ್ನೇಕ್ ವಾಸ್ ಲೈಕ್ ಇಟ್ ವಾಸ್ ಇನ್ a situation where it want to be run away from that particular situation, and it is very much obvious that they do not want us to be touching them, and they don't want them to be touched because they easily get disturbed and defensive when an foreign object is touching them. So as early as possible I try to put it inside the bag so they don't go in a stress or in a panic situations. So let's release them. And also the viper was very huge and not aggressive, it is defensive. Like we cannot call them as aggressive because when an huge object is going near to them, they get defensive to defend themselves, to protect themselves, they get defensive. Same as with every animal, they want to keep some safer distance between us and with them. They don't want to us to get close to them because they get defensive. They don't know that, you know, some object is coming to rescue it. They treat every human or any object as a threat. So that particular viper was very much defensive, and since it was inside the drainage line, the caller who called me, they want that particular snake to be rescued because they want to have a safer zone in their lane, because they said that their kids they play around in the evenings and all. So unknowingly they don't want their kids to be get bitten by the venomous one. So had to be rescued that particular Russell Swiper, and here I am to release them. So let's release it. Releasing the rat snake now. So you see it is finding the way out. Okay, there it is. Rat snake have very good speed, and they don't wait for the moment. They just only see the way that they can get through out. In a fraction of a second they'll be far away. Like they have very good speed, and within a moment they're gone. So it's time to release the Russell Swiper now. Okay, this one
ಹ್ಯಾವ್ ಟು ಬಿ ಲಿಟಲ್ ಫಾರ್ ಅವೇ, ಇಟ್ ಕ್ಯಾನ್ ಜಂಪ್ ಆ್ಯಂಡ್ ಬೈಟ್ ಮೀ. ಓಕೆ, ಯು ಸಾ ದ ಮೂಮೆಂಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ವೈಪರ್. ಯೂಶಲಿ ವೈಪರ್ಸ್ ಆರ್ ಸ್ಲೋ ಮೂವರ್ಸ್, ಬಟ್ ವೆನ್ ದೇ ಫೀಲ್ ಥ್ರೆಟನ್ ದೇ ಪಿಕ್ ಅಪ್ ದ ಸ್ಪೀಡ್ ಆ್ಯಂಡ್ ದೇ ಆಲ್ಸೋ ಬಿ ಟಾರ್ಗೆಟಿಂಗ್ ದಿ ಆಬ್ಜೆಕ್ಟ್ ವಿಚ್ ಇಸ್ ಕಮಿಂಗ್ ನಿಯರ್. ಸೊ ಜಸ್ಟ್ ಅ ಬೈಟ್ ವಿಲ್ ಕ್ಲೋಸ್ ದ ಚಾಪ್ಟರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಎನಿ ಆ್ಯನಿಮಲ್ ದ್ಯಾಟ್ ಗೋಸ್ ನಿಯರ್ ಟು ಇಟ್. ಸೊ ವಿತ್ ದಿಸ್ ಐಲ್ ಎಂಡ್ ದ ವೀಡಿಯೋ, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ದೆನ್ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ನೆವರ್ ಮಿಸ್ ಟು ಹಿಟ್ ದಿ ಬೆಲ್ ಐಕನ್ ಸೊ ಯು ನೆವರ್ ಮಿಸ್ ದ ಅಪ್ಡೇಟ್ಸ್ ಫ್ರಮ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ಕಮಿಂಗ್ ವೀಡಿಯೋಸ್.